ಬೆಂಡೆಕಾಯಿ ಫ್ರೈನ ನೀವು ಸುಮಾರು ವಿಧದಲ್ಲಿ ಮಾಡಿರ್ತೀರಾ ಇವತ್ತು ನಾನು ಮಾಡಿ ತೋರಿಸಿರುವಂತ ಬೆಂಡೆಕಾಯಿ ಫ್ರೈನ ನೀವು ಮಾಡ್ಕೊಂಡು ನೋಡಿ ಇದರ ಫ್ಯಾನಾಗಿ ಹೋಗ್ತೀರಾ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲ ನಾನು ಒಂದು ಕಾಲು ಕೆಜಿಕ್ಕಿಂತ ಜಾಸ್ತಿ ಬೆಂಡೆಕಾಯಿ ಇದೆ ಇದನ್ನು ನೋಡಿ ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಒಂದು ಎರಡು ಹೋಳಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ಬೆಂಡೆಕಾಯಿ ಏನು ಕಟ್ ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಂಡೆಕಾಯಿ ಮಾಡೋಕ್ಕಿಂತ ಮುಂಚೆ ನೋಡಿ ಒಂದು ಎರಡು ಮೂರು ಗಂಟೆ ಮುಂಚೆ ಅಥವಾ ನೀವು ನೈಟೇ ನೀವು ಕ್ಲೀನ್ ಮಾಡಿ ಒಂದು ಬಟ್ಟೆ ಮೇಲ್ಗಡೆ ಹಾಯಿಸಿ ಅದೆಲ್ಲ ಒಣಗಿಸ್ಬೇಕು ಚೆನ್ನಾಗಿ ತೊಳೆದು ಒಣಗಿಸ್ಕೊಂಡು ಇಟ್ಕೊಳ್ಳಿ ಅದಾದಮೇಲೆ ಕಟ್ ಮಾಡ್ಕೊಂಡು ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಯಾಕಂದರೆ ಬೆಂಡೆಕಾಯಿ ಹಾಗೆ ಓಪನ್ ಏರಿಯಾದಲ್ಲಿ ಇಟ್ಟು ಸೆಲ್ ಮಾಡ್ತಿರ್ತಾರಲ್ಲ ಧೂಳು ಎಲ್ಲ ಬಂದು ಕೂತ್ಕೊಂಡಿರುತ್ತೆ ಹಾಗಾಗಿ ಸ್ವಲ್ಪ ತೊಳೆದೆ ಮಾಡ್ಕೊಳ್ಳೋದು ಒಳ್ಳೆಯದು ತೊಳೆಯೋಕ್ಕಿಂತ ಮುಂಚೆ ಒನ್ ಡೇ ಫುಲ್ಲು ಒಣಗಿಸ್ಬೇಕಿದ ಅವಾಗಲೇ ಫ್ರೆಶ್ ಆಗಿ ಫೀಲ್ ಬರೋದು ನೋಡಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾವ ಥರ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಮೇಲ್ಗಡೆ ನೋಡಿ ಪೂರ್ತಿಯಾಗಿ ಕಪ್ ಕಪ್ಗಾಗುವವರೆಗೂ ಫ್ರೈ ಮಾಡ್ಕೋಬೇಕಂದ್ರೆ ಫುಲ್ಲು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅರ್ಧ ಅದ್ರ ಅದರ ಲೋಳೆ ಅಂಶ ಇರುತ್ತೆ ಅದನ್ನೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಆದಮೇಲೆ ಇಲ್ಲಿ ನೋಡಿ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಅರಶಿನ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿ ವಿಶೇಷವಾಗಿ ನಾನು ಹುಚ್ಚಳ ಪುಡಿ ಮತ್ತು ಕಡಲೆ ಬೀಜದ ಪುಡಿ ಅಂದರೆ ಶೇಂಗಾನ ಹುರಿದು ಅದನ್ನು ಅದನ್ನು ಮತ್ತು ಹುಚ್ಚಳು ಪೌಡ್ರನ್ನು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಜೊತೆಗೆ ನೋಡಿ ಹುರ್ಗಡ್ಲೆ ಇದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಪೌಡ್ರನ್ನು ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿಬೇಳೆ ಹಿಟ್ಟಲ್ಲ ಇದು ಅಂದರೆ ಬೇಸನ್ನೆಲ್ಲ ನಾನು ಸೇರಿಸ್ಕೊಂಡಿರೋದು ಹುರಗಡ್ಲೆ ಹಿಟ್ಟು ಹುರಗಡ್ಲೆ ಹಿಟ್ಟಿನ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಲೋ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ರೆ ಆಯಿತು ರುಚಿ ರುಚಿಯಾಗಿರುವಂಥ ಈ ಬೆಂಡೆಕಾಯಿ ಫ್ರೈನ ನೀವು ಕೂಡ ಇದೇ ವಿಧಾನದಲ್ಲಿ ಇದೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಮಾಡ್ಕೊಂಡು ನೋಡಿ ಇದರ ರುಚಿನೇ ಬೇರೆ ಇದರ ಫ್ಯಾನಾಗಿ ಹೋಗ್ತೀರಾ ತುಂಬ ಚೆನ್ನಾಗಿರುತ್ತೆ ಅನ್ನ ತಿಳಿಸಾರ ಜೊತೆಗೆ ಅತ್ತ ಅಥವಾ ಅನ್ನ ಬೇಳೆ ಬೆಳೆಸಾರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಸೊ ಖಂಡಿತ ಈ ರೆಸಿಪಿನ ಮರೀದೆ ನೀವು ೂ ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸೋದನ್ನ ಮರಿಬೇಡಿ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇದೇ ಥರ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ತಾನು ಸ್ವಯಂ ಅಡುಗೆ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾನು ಹಾಕುವಂಥ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ ಥ್ಯಾಂಕ್ ಯು